ಹೊರಗಿಂದ ಒಳಗೆ ಬರಬೇಕಾದ್ರೆ ಅಮೃತ ಸಿಕ್ಕದ್ಲು ಅದಕ್ಕೆ ಮಾತಾಡ್ತಾ ಇದ್ದೆ ಈ ರುದ್ರನ ಕದಂಬ ಬಾಹುಗಳಿಂದ ಅವಳು ಸುಲಭವಾಗಿ ತಪ್ಪಿಸಿಕೊಳ್ಳಬಹುದು ಅಂತ ಅನ್ಕೊಂಡಿದ್ದಾಳೆ ನಾನು ಅವಳು ಸುತ್ತ ಹೆಂಡಿರೋದು ಪದ್ಮವ್ಯೂಹ ಅಲ್ಲ ಚಕ್ರವ್ಯೂಹನದೊಳಗೆ ಇನ್ನೂ ಗೊತ್ತಿಲ್ಲ ಅದು ಸಂಚಿನ ಸಂಕೋಲೆ ಹೊರತು ಹೂಮಾಲೆ ಅಲ್ಲ ಒಂದು ವೇಳೆ ಹೂಮಾಲೆ ಆದ್ರೆ ಅದು ಅವಳ ಶವಕ್ಕಾಗಿರುತ್ತೆ आतंक आगत दयविट्टु ಏನಾಯ್ತು ಅರ್ಜುನ್ ಅವರೇ ಒಂದು ಕೆಟ್ಟ ಕನಸು ಬಿತ್ತು ಈ ರೀತಿ ಕೆಟ್ಟ ಕನಸುಗಳು ನಿಮಗೆ ಈ ನಡುವೆ ಸಾಮಾನ್ಯ ಆಗಿಬಿಟ್ಟಿದೆ ಏನ್ ಕನಸು ಬಿತ್ತು ಅರ್ಜುನ್ ಅವರೇ ಏನ್ ಕನಸು ಬಿತ್ತು ಅದು ಭಯಂಕರವಾದ ಕನಸು ಅದನ್ನ ಹೇಳೋದಕ್ಕೂ ಭಯ ಆಗುತ್ತೆ ಸಮಾಧಾನ ಮಾಡ್ಕೊಂಡು ಅದೇನ್ ಕನಸು ಅಂತ ಹೇಳಿ ನೋಡಿ ನಿಮ್ಮ ಕೈ ಮುಗಿತಿದೆ ಅದರ ಬಗ್ಗೆ ಮಾತ್ರ ಕೇಳಬೇಡಿ ಅದನ್ನ ಹೇಳೋದಕ್ಕೆ ಸಹ ನನ್ನ ಕೈಲಿ ಆಗೋದಿಲ್ಲ ಸರಿ ಬಿಡಿ ನಿಮಗೆ ಹೇಳೋದಕ್ಕೆ ಇಷ್ಟ ಇಲ್ಲ ಅಂದ್ರೆ ನಾನು ನಿಮಗೆ ಒತ್ತಾಯ ಮಾಡೋದಿಲ್ಲ ಮಲ್ಕೊಳ್ಳಿ ಈಗ ಹೇಳ್ತಾ ಇರೋದು ನಿಜ ಅನ್ನಿಸ್ತಾ ಇದೆ ಅವನ ಹತ್ರ ನಾಗಮಣಿ ಇದ್ದಿದ್ರೆ ಅವನೇ ನನ್ನ ಬಿಡುಗಡೆ ಮಾಡ್ತಾ ಇದ್ದ ಅವನಿಗೆ ನಾಗಮಣಿ ಪಡ್ಕೊಳ್ಳೋ ಹಂಬಲ ಇದೆ ಆದರೆ ನನ್ನ ಮೇಲೆ ಅವನಿಗೆ ಯಾವ ದ್ವೇಷನೂ ಇಲ್ಲ
ನಾಗಮಣಿ ಅವನ ಹತ್ರ ಇಲ್ಲ ಅಂತ ಕೈ ಕಟ್ಟಿ ಕೂತ್ಕೊಳ್ಳೋ ಹಾಗಿಲ್ಲ. ಹೌದು, ರುದ್ರ ನಾಗಮಣಿ ರಹಸ್ಯ ಅನ್ನೋ ಒಂದು ಬುಕ್ನ ತಂದು ಸ್ಟಡಿ ರೂಮ್ನಲ್ಲಿ ಇಟ್ಟಿದ್ದ. ಅದರಲ್ಲಿ ನಾಗಮಣಿ ಬಗ್ಗೆ ಎಲ್ಲ ರಹಸ್ಯಗಳು ಇದ್ರು. ಅದನ್ನು ಓದಿದ್ರೆ ಈಗ ನಾಗಮಣಿ ಎಲ್ಲಿರುತ್ತೆ, ನಾಗಮಣಿನ ತನ್ನ ವಶದಲ್ಲಿ ಇಟ್ಕೊಂಡಿರೋ ವ್ಯಕ್ತಿ ಹೇಗೆ ವರ್ತಿಸ್ತಾನೆ, ಈ ಎಲ್ಲ ವಿವರಗಳು ಸಿಗುತ್ತವೆ. ಈಗಲೇ ಸ್ಟಡಿ ರೂಮ್ಗೆ ಹೋಗಿ ಆ ಪುಸ್ತಕನ ಹುಡುಕಿ ತರ್ತೇನೆ. ನನ್ನಿಂದ ಎಂಥ ತಪ್ಪಾಗೋಯ್ತು? ನನ್ನ ಕೈಯಲ್ಲಿದ್ದ ಅಮೂಲ್ಯವಾದ ನಾಗಮಣಿನ ಕಳ್ಕೊಂಡ್ಬಿಟ್ಟೆ. ನಾನು ತುಂಬ ಜಾಗ್ರತೆಯಿಂದ ನಡ್ಕೋಬೇಕಾಗಿತ್ತು. ಈಗ ಏನ್ ಮಾಡ್ಲಿ? ಹೇಗೆ ಮತ್ತೆ ನಾಗಮಣಿನ ನನ್ನ ಕೈವಶ ಮಾಡ್ಕೊಳ್ಳಿ? ಹೌದಲ್ವಾ, ಆ ಪುಸ್ತಕನ ತೆಗೆದು ಓದಿದ್ರೆ ನಾಗಮಣಿನ ಮತ್ತೆ ನನ್ನ ವಶಕ್ಕೆ ಪಡ್ಕೋಬಹುದು. ನಾಗಮಣಿ ರಹಸ್ಯ ಪುಸ್ತಕದಲ್ಲಿ ಬಹಳ ಉಪಯೋಗಕ್ಕೆ ಬರುವಂತಹ ಮಾಹಿತಿಗಳಿವೆ. ಇಷ್ಟು ದಿನ ಅದು ನನ್ನ ನೆನಪಿಗೆ ಬರಲೇ ಇಲ್ವಲ್ಲ. ಅದನ್ನು ಓದಿ ಹೇಗಾದರೂ ಮಾಡಿ ನಾಗಮಣಿನ ಮತ್ತೆ ನನ್ನ ವಶಕ್ಕೆ ಪಡ್ಕೋಬೇಕು. ಯಾಕೆ ಅರ್ಜುನ್ ಅವ್ರಿಗೆ ಪದೇ ಪದೇ ಈ ರೀತಿ ಕೆಟ್ಟ ಕನ್ಸು ಬೀಳ್ತಾ ಇದೆ? ಎಂಥ ಕನ್ಸೇ ಆಗಿದ್ರು ನನಗೆ ಹೇಳ್ತಾ ಇದ್ರು, ಆದರೆ ಇವತ್ತಿನ ಕನಸಿನ ಬಗ್ಗೆ ನಾನು ಎಷ್ಟೇ ಒತ್ತಾಯ ಮಾಡಿದ್ರು ಸಹ ಅವ್ರು ಹೇಳ್ತಾ ಇಲ್ಲ. ಅಂಥ ಕೆಟ್ಟ ಕನಸು ಏನಿರಬಹುದು? ಯಾಕೆ ಬಾಬಾ ನನ್ನ ನೋಡಿದ ತಕ್ಷಣ ಬೆಚ್ಚಿ ಬೀಳ್ತಿದ್ದೀರಾ? ನಿನ್ನ ನೋಡಿ ನಾನೇ ಬೆಚ್ಚಿ ಬೀಳಿ? ಬಾಬಾ, ನೀವು ನನ್ನಿಂದ ಏನನ್ನು ಮುಚ್ಚಿಡ್ತಿದ್ದೀರಾ ಅಂತ ನಂಗೆ ಅನಿಸ್ತಾ ಇದೆ. ನಿನ್ನೆಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗುತ್ತೆ. ಇದ್ದಕ್ಕಿದ್ದ ಹಾಗೆ ನೀನಕ್ಕೆ ಇಲ್ಲಿಗೆ ಬಂದೆ? ನೀವು ಮಾತಾಡ್ತಿರೋದು ನೋಡಿದ್ರೆ ನಾನಿಲ್ಲಿಗೆ ಬಂದಿರೋದು ಕಷ್ಟ ಅನ್ನೋ ತರ ಇದೆ. ಏನ್ ಸಮಾಚಾರ ಬಾಬಾ? ಅದು ನಿನಗೆ ಗೊತ್ತಾಗುತ್ತೆ. ನೀನ್ ಯಾಕೆ ಬಂದೆ ಹೇಳು. ಎರಡು ದಿನಗಳಿಂದ ನಮ್ಮ ಅಣ್ಣನ ಬಗ್ಗೆ ಯಾಕೋ ಕೆಟ್ಟ ಕನಸುಗಳು ಬೀಳ್ತಾ ಇದ್ವು, ಅದಕ್ಕೆ ಅವನನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಅವನ್ ಇಲ್ಲೇ ಇದ್ದಾನೆ ಅನ್ನೋದು ನಿನ್ ಹೇಗ್ ಗೊತ್ತಾಯ್ತು? ಆ ನಾಗಗಳು ನಮ್ಮ ಅಣ್ಣನಿಗೆ ಮಾಡಿರೋ ಶಾಸ್ತಿ, ಕೊಟ್ಟಿರೋ ಕಾಟ ಒಂದಲ್ಲ ಎರಡಲ್ಲ, ಆ ನಾಗಗಳು ಆ ಶಾಸ್ತ್ರಿ ಸೇರ್ಕೊಂಡು ಮಾಡಿರೋ ಕುತಂತ್ರಕ್ಕೆ ನಮ್ಮ ಅಣ್ಣನ ಅನುಭವಿಸಿರೋ ನೋವು ಒಂದಲ್ಲ ಎರಡಲ್ಲ. ಅಂತ ನಾಗಗಳಿಗೆ ಒಂದು ಗತಿ ಕಾಣಿಸೋದಕ್ಕೆ ಅಂತ ನಮ್ಮ ಅಣ್ಣ ನಿಮ್ಮ ಹತ್ರ ಖಂಡಿತವಾಗ್ಲು ಬಂದೇ ಬಂದಿರ್ತಾರೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ಬಾಬಾ. ಹೇಳಿ ಬಾಬಾ, ನಮ್ಮ ಅಣ್ಣ ಎಲ್ಲಿ 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 ನಮ್ಮ ಅಣ್ಣ? ದಯವಿಟ್ಟು ಹೇಳಿ ಬಾಬಾ, ದಯವಿಟ್ಟು ಹೇಳಿ. ಬಾ ನನ್ನ ಜೊತೆ. ಹ್ಮ್.
ಅಣ್ಣ 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 ಮಾತಾಡಣ್ಣ ಅಣ್ಣ ನಾನು ಬಂದಿದ್ದೀನಿ ಸಂಪೂರ್ಣಿಕ ಅಣ್ಣ 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 ಮಾತಾಡಣ್ಣ ಬಾಬಾ ಬಾಬಾ ಅಣ್ಣ ಮಾತಾಡ್ತಾ ಇಲ್ಲ ನಮ್ಮ ಅಣ್ಣ ಯಾಕೆ ಮಾತಾಡ್ತಾ ಇಲ್ಲ ಇವನ ಮೇಲೆ ಆ ನಾಗಿನಿ ಪ್ರಹಾರ ಮಾಡಿದಳೆ ಏನು ನಾಗಿನಿ ಪ್ರಹಾರ ಮಾಡಿದಳ ಯಾ ಪ್ರಹಾರ ಮಾಡಿದಳೆ ಏನು ಹೇಳ್ತಿದ್ದೀರಾ ಬಾಬಾ ನೀವು ಅಲ್ಲ ಇಷ್ಟೊತ್ತಿನಲ್ಲಿ ರೀಡಿಂಗ್ ರೂಮ್ ಕಡೆ ಯಾರು ಬರ್ತಿರಬಹುದು ಒಂದು ವೇಳೆ ಪತ್ರೆ ಪುತ್ರನೇ ಆಗಿರಬೇಕು ಇಷ್ಟೊತ್ತಿನಲ್ಲಿ ಈ ಕಡೆ ಬಂದಿದ್ಯಾ ಯಾಕೋ ನಿದ್ರೆ ಬರ್ತಾ ಇರಲಿಲ್ಲ ಯಾವ್ದಾದ್ರು ಪುಸ್ತಕ ಓದೋಣ ಅಂತ ಬಂದೆ ಇಲ್ಲಿ ಪುಸ್ತಕ ಓದೋದು ಒಳ್ಳೆ ಅಭ್ಯಾಸನೇ ಸರಿ ನಿನಗೆ ಯಾವ ಬುಕ್ ಬೇಕೋ ತಗೊಂಡು ಓದು ವಿಷ್ಣುಗೆ ಓದೋದು ಅಂದ್ರೆ ಅಲರ್ಜಿ ಅಂತದ್ರಲ್ಲಿ ಅವನ್ ಇಷ್ಟೊತ್ತಲ್ಲಿ ಈ ರೀಡಿಂಗ್ ರೂಮಲ್ಲಿ ಏನ್ ಮಾಡ್ತಾ ಇದ್ದ ಇಲ್ಲ ಅವನೇ ಈ ಪುಸ್ತಕನ ಎತ್ಕೊಂಡು ಹೋಗಿರೋದು ಹೇಗಾದ್ರೂ ಮಾಡಿ ಈ ಪುಸ್ತಕನ ನಾನು ವಶಕ್ಕೆ ಪಡ್ಕೋಬೇಕು
ನಾಗಮಣಿ ಬಗ್ಗೆ ಇಷ್ಟು ವಿವರಗಳು. ಇದನ್ನ ಸರಿಯಾಗಿ ಓದಿದ್ರೆ ನಾಗಮಣಿ ಎಲ್ಲೇ ಇದ್ರೂ ಸಹ ನನ್ನ ವಶಕ್ಕೆ ಮತ್ತೆ ನಾನು ಪಡ್ಕೋಬಹುದು. ಇಷ್ಟು ದಿನವರೆಗೂ ಲೈಟ್ ಆನ್ ಆಗಿದೆ ಅಂದ್ರೆ ಅವನು ಪುಸ್ತಕನ ಓದ್ತಾ ಇದ್ದಾನೆ ಅಂತಾನೇ ಅರ್ಥ. ಆದಷ್ಟು ಬೇಗ ಆ ಪುಸ್ತಕನ ನನ್ನ ವಶಕ್ಕೆ ಪಡ್ಕೋಬೇಕು. ಓದ್ಲಿ ಓದ್ಲಿ, ಓದಿ ಖುಷಿ ಪಡ್ಲಿ. ತಾನೊಬ್ನೆ ಕಿಲಾಡಿ ಅನ್ಕೊಂಡಿದ್ದಾನೆ. ನಾಗಮಣಿ ವಿಷಯಕ್ಕೆ ಬಂದ್ರೆ ಈ ರುದ್ರನು ಏನು ಕಮ್ಮಿ ಇಲ್ಲ ಅಂತ ನಿರೂಪಿಸ್ತೇನೆ. ಈ ಪುಸ್ತಕ ನನ್ನ ಮತ್ತು ನಾಗಮಣಿ ಮಧ್ಯೆ ಇರೋ ಒಂದು ಕೊಂಡಿ. ಇದರ ಮೂಲಕನೇ ನಾನು ಮತ್ತೆ ನಾಗಮಣಿಯನ್ನು ನನ್ನ ಕೈವಶ ಮಾಡಿಕೊಂಡು ಸಕಲ ಶಕ್ತಿಗಳಿಗೆ ಅಧಿಪತಿಯಾಗಬೇಕು. ಯಾವುದೇ ಕಾರಣಕ್ಕೂ ನಾಗಮಣಿ ನನ್ನ ಕೈಯಿಂದ ದೂರ ಆಗಬಾರದು.